Thank you, sir. Okay, sir. Thank you. Yeah, ಹೇಳ್ತೀರಾ ಚಾನೆಲ್ ಗೆ? Okay, sir. Thank you. ಚಾನೆಲ್ ಹೆಸರು ಬಂದ್ಬಿಟ್ಟು ಎಸ್ ಕೆ ವೈಟ್ ಫೀಲ್ಡ್ ಕನ್ನಡಿಗ ಅಂತ. ಸರ್, ಏನೋ ಎಕ್ಸ್ಪೀರಿಯನ್ಸ್ ಹೇಳಿ ಜೂಮ್ ಕಾರ್ ಬಗ್ಗೆ. ನಾವು ಇಲ್ಲೇ ನಿಂತ್ಕೊಂಡು ಹೇಳಿ, ಪರವಾಗಿಲ್ಲ, ನೀವು ಬರ್ತೀರಾ ಚಾನೆಲ್ ಅಲ್ಲಿ. ಆಯ್ತು ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಹೌದು, ಈ ಕಾರ್ ಕೂಡ ಇದೆ ಜೂಮ್ದು. ಐ ಗೆಸ್ ಇದು ಕ್ರೆಟಾ ಅನ್ಸುತ್ತೆ. ಇದು ನಾನು ಬುಕ್ ಮಾಡಿಲ್ಲ, ನಾನು ಬುಕ್ ಮಾಡಿರೋ ಗಾಡಿ ಇದು, ಸ್ವಿಫ್ಟ್ ಗಾಡಿ. ಏನು ಪ್ರೊಸೀಜರ್ ಅಂದರೆ, ಆಲ್ಮೋಸ್ಟ್ ನಾನು ಹೇಳ್ದಂಗೆ ಹಾಫ್ ಆನ್ ಅವರ್ ಮುಂಚೆನೇ ಗಾಡಿ ಬರುತ್ತೆ. ಈಗ ನೋಡ್ಬೋದು ಅವರು ಎಕ್ಸಿಕ್ಯೂಟಿವ್ನು ಬಂದಿದ್ದಾರೆ. ಆಧಾರ್ ಕಾರ್ಡ್ ಮತ್ತು ಒರಿಜಿನಲ್ ಆಧಾರ್ ಕಾರ್ಡ್ ಮತ್ತು ನಿಮಗೆ ಡಿ ಎಲ್ ಕೂಡ ಕೇಳ್ತಾರೆ. ಕಿಲೋಮೀಟರು ಮತ್ತು ಮುಂಚೆ ಚೆಕ್ಸ್ ಎಲ್ಲ ಮುಂಚೆನೇ ಮಾಡಿರ್ತಾರೆ ಗಾಡಿದು. ಏನೇನಿದೆ ಚೆಕ್ಸ್ ಅಂದರೆ, ನಿಮಗೆ ಎಲ್ಲಾದರೂ ಗಾಡಿ ಏನಾದ್ರು ಡೆಂಟ್ಸ್ ಇದೆಯಾ ಮುಂಚೆ, ಅದೆಲ್ಲ ಫೋಟೋಸ್ ತಗೊಂಡಿರ್ತಾರೆ. ಮತ್ತು ಈಗ ನೋಡಿ ಈ ಥರ ಒಂದು ಮಾರ್ಕ್ ಇದೆ. ಸೊ ಆ ಥರ ಏನೇನು ಮಾರ್ಕ್ಸ್ ಇದೆ ಅದನ್ನೆಲ್ಲ ಮುಂಚೆನೇ ತಗೊಂಡು ಆ ಡೀಟೇಲಿಂಗ್ ಎಲ್ಲ ನೋಡ್ಕೊಂಡಿರ್ತಾರೆ. ಮತ್ತು ಫುಲ್ ಕ್ಲೀನ್ಡ್ ಮತ್ತು ಸ್ಯಾನಿಟೈಸ್ಡ್ ಗಾಡಿನೇ ಕೊಡ್ತಾರೆ. ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಗಾಡಿ. ಸೊ ಇದೆಲ್ಲ ಚೆಕ್ ಮಾಡಿದ್ಮೇಲೆ ಅವರು ಮೀಟರ್ ಕೂಡ ನೋಡ್ಕೊಂಡಿರ್ತಾರೆ. ಎರಡು ಆಪ್ಷನ್ ಬರುತ್ತೆ ಈ ಬುಕ್ಕಿಂಗಲ್ಲಿ ನಿಮಗೆ, ಒಂದು ವಿತ್ ಪೆಟ್ರೋಲ್ ಆಪ್ಷನ್ ಅಥವಾ ಒಂದು ವಿತೌಟ್ ಪೆಟ್ರೋಲ್ ಆಪ್ಷನ್. ಎರಡೂ ಥರ ಬುಕ್ ಮಾಡ್ಕೋಬೋದು ನಿಮಗೆ ಬೇಕಂದರೆ. ನಿಮ್ಮ ನೆಸೆಸಿಟಿ ಆ ಥರ ಇದೆ ಆ ಥರ. ನಿಮಗೆ ಕಿಲೋಮೀಟರ್ ಅಷ್ಟೊಂದು ಗೊತ್ತಿಲ್ಲ ಅಂದರೆ ಆಲ್ಮೋಸ್ಟ್ ನಿಮಗೆ ವಿತೌಟ್ ಪೆಟ್ರೋಲ್ ಮಾಡೋದೆ ಒಳ್ಳೆಯದು. ನಾನು ಅಬ್ಸರ್ವ್ ಮಾಡಿ ಏನೇನಂದರೆ, ವಿತೌಟ್ ಪೆಟ್ರೋಲ್ ಮಾಡಿದಾಗೂ ಅಥವಾ ವಿತ್ ಪೆಟ್ರೋಲ್ ಮಾಡಿದಾಗೂ ಇವರು ಪೆಟ್ರೋಲ್ ಹಾಕಿ ಕೂಡ ತುಂಬ ರೇರಲ್ಲಿ. ನಾನು ತುಂಬ ಸಲ ಬುಕ್ ಮಾಡಿದ್ದೀನಿ. ಈ ಥರ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ ಇಲ್ಲೇ ಕೊಟ್ಟಿರ್ತಾರೆ ನೋಡಿ. ಈ ಥರ ಗಾಡಿ ಡೀಟೇಲ್ಸ್ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ಈ ಥರ ಕೊಟ್ಟಿರ್ತಾರೆ ಬುಕ್ ಮಾಡಿದಾಗ. ಸೊ ಇದರೊಳಗೆ ಎಲ್ಲ ಡೀಟೇಲ್ಸ್ ಇರುತ್ತೆ, RC ಆಗಲಿ ಮತ್ತೊಂದು ಮಗದೊಂದು ಎಲ್ಲ ಇದೆ. ಮತ್ತು ಪೊಲೀಸ್ ಏನೇ ಚೆಕ್ ಮಾಡೋದ್ರಲ್ಲಿರುತ್ತೆ. ಮತ್ತು ಮೀಟರ್ ರೀಡಿಂಗ್ ಕೂಡ ಅವ್ರು ಮುಂಚೆ ನೋಡ್ಕೊಂಡಿರ್ತಾರೆ. ಎಲ್ಲ ಫೋಟೋಸ್ ನಾನು ಹೇಳ್ದಂಗೆ ಎಲ್ಲ ತೆಗೆದಿರ್ತಾರೆ. ಸರ್, ಆಯಿತು ಸರ್. ಆಯ್ತಾ, ಎಲ್ಲ ಫೋಟೋ ತಗೊಂಡ್ರ? ಹಾಂ, ತಗೊಳ್ಳಿ ತಗೊಳ್ಳಿ. ಮುಂಚೆನಾ ಓ ಟಿ ಪಿ ಬರುತ್ತಾ ಫೋನ್ಗೆ? ಹಾಂ, ಫೋನ್ ಬಂದೆ ನೋಡಿ. OTP ಈಗ OTP ಬಂದಿತ್ತು ನನ್ನ ಫೋನ್ಗೆ, ಅದನ್ನು ಕೂಡ ಇವರು ಹಾಕ್ತಿದ್ದಾರೆ. ಆಗಿದೆಯಾ? ಥ್ಯಾಂಕ್ ಯು ಸರ್. ಓಕೆ ಸರ್. ಸೊ ನೋಡಿದ್ರಲ್ಲ ಏನು ಪ್ರೊಸೀಜರ್ ಇತ್ತಂತ, ಆಧಾರ್ ಕಾರ್ಡು ಮತ್ತು ಒರಿಜಿನಲ್ DL ಇಸ್ಕೊಂಡ್ರು, ಅದನ್ನ ಚೆಕ್ ಮಾಡಿದ್ರು, ಮತ್ತು ಗಾಡಿ ಮುಂದೆ ನನ್ನನ್ನು ನಿಲ್ಲಿಸಿ ಫೋಟೋ ಕೂಡ ತಗೊಂಡ್ರು. ಇದು ನಾರ್ಮಲ್ ಪ್ರೊಸೀಜರ್ ಮಾಡ್ತಾರೆ. ನಾನು ಹೋಗೋಕ್ಕಿಂತ ಮುಂಚೆನೇ ಅವ್ರ ಫೋಟೋಸ್ ಎಲ್ಲ ತಗೊಂಡಿರೋದ್ರಿಂದ ಅವರು ಏನೂ ತೊಗೊಂಡಿರಲಿಲ್ಲ. ಮುಂಚೆನೇ ನಾನು ಹೋಗ್ಬೇಕಾದ್ರೆ ಏನೋ ಫೋಟೋಸ್ ತೆಗಿತಿರಲಿಲ್ಲ. ಆಮೇಲೆ ಕಾರ್ ಕೀನ ಹ್ಯಾಂಡ್ ಓವರ್ ಮಾಡಿದ್ರು. ಇದೇ ಥರ ಅವ್ರು ಬಂದುಬಿಟ್ಟು ಸಂಜೆ, ನಾನು 6:00 ಲಾಸ್ಟ್ ಇದೆ, ಸೊ ಅದನ್ನು ಕೂಡ ಅವರು ಸಂಜೆ ಬಂದುಬಿಟ್ಟು ಅವರು ಕಾರನ್ನ ವಾಪಸ್ಸು ಡೆಲಿವರಿ ಕೂಡ ತಗೋತಾರೆ. ಸೊ ಇದು ಪ್ರೊಸೀಜರು, ಕಾರ್ ಹೇಗೆ ತೊಗೊಳ್ಳೋದು ಅಥವಾ ಹೇಗೆ ಬುಕ್ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಟ್ಟೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.